ನಮಸ್ಕಾರ, ನಾನು ಹುಲಿ, ಹುಲಿರಾಯ. ಲೇ, ಇದೇನ್ಲ ನಿನ್ನ ಅವತಾರ? ಮಂಗಳೂರಿಂದ ಹಿಂಗೆ ಬಂದ್ಬಿಟ್ಟ? ಎಂತದ ಮುಂಗುಸಿ, ಅಣ್ಣನ ಕಣ್ಣಿಗೆ ನಾನು ಸ್ಪೆಷಲ್ ಆಗಿ ಕಾಣೋದು ಬೇಡುವ, ಅದಕ್ಕೆ ಗೆಟಪ್ಪು. ಮುಂಗುಸಿ, ಇವರಿಗೆ ದುಡ್ಡು ಕೊಟ್ಟು ಕಳಿಸು. ನಮ್ ಹುಡುಗನೆಲ್ಲ ಮುಂಗ್ಸಿ ಪರಿಚಯ ಮಾಡ್ಕೊಡ್ತಾನೆ. ಏನ್ ಕೆಲ್ಸ ಅಂತ ತಿಳ್ಕೊಂಡು ಕೆಲ್ಸ ಶುರು ಮಾಡು. ಅಣ್ಣ, ನಂಗೆಲ್ಲ ಗೊತ್ತುಂಟು, ನಿನ್ ಜೊತೆ ನಾಗ, ಲಾಲ, ಅಪ್ಪಿ, ದುರ್ಮ ಇದ್ರು. ಇವನ ಹೆಸರು ಮುಂಗುಸಿ ಅಂತ, ಅಂದ್ರೆ ಮುಂಚಿನ ಗದ್ದೆ ಗುಣಸ್ವಾಮಿ ಸಿದ್ದೇಶ್ವರ ಅಂತ. ನೀವು ಕಂಠಿ ಅಣ್ಣ, ಅಂದ್ರೆ ಶ್ರೀಕಂಠೇಗೌಡ. ಅತ್ತಿಗೆ ಹೆಸರು ಸ್ನೇಹ, ಪುಟ್ಟಕ್ಕನ ಮಗಳು. ಅವ್ರಂದ್ರೆ ನಿಮ್ಗೆ ತುಂಬಾ ಪ್ರೀತಿ, ಅವ್ರ ಮುಂದೆ ನೀವು ಬರೀ ಶ್ರೀ, ಅದೇ ರೀತಿ ನಿಮ್ ಮುಂದೆ ನಾನು ಬರೀ ರಾಯ. ನೀವ್ ಇಲ್ದೆ ಇದ್ದಾಗ ನಾನು ಹುಲಿ. ಆಯ್ತಾ? ಲೈ, ಬಲ್ಲೇ ಇದಕ್ಕಲ್ಲ ನೀನು. ಲೈ ಮುಂಗ್ಸೆ ಅಣ್ಣ, ಇವನು ಹುಡುಗರ ಜೊತೆ ಬೇಡ, ನಮ್ ಜೊತೆಗೆ ಇರ್ಲಿ. ಚಾನ ಇಷ್ಟ ಆಗ್ಬಿಟ್ಟಕ್ಕಲ್ಲ. ಏ ಥ್ಯಾಂಕ್ಸ್ ಮಾರ್ರೆ, ಒಂದೇ ನಿಮಿಷ ನಾನು ಗೆಟಪ್ ಚೇಂಜ್ ಮಾಡಿ ಬರ್ತೇನೆ. ಮುಂದೆ ಬಂದ್ ಮಾತಾಡ್ಲಿಲ್ಲ ಅಂದಿದ್ರೆ ಅವಳು ಸಾಮಾನ್ಯವಾಗಿ ಒಪ್ಕೋತಾ ಇರ್ಲಿಲ್ಲ. ಆಮೇಲೆ ನೋಡುವ, ಮಕ್ಕಳು ಕೇಳಿ ಹೇಳ್ತೀನಿ ಅಂತೆಲ್ಲ ಕತೆ ಹೇಳಿರೋಳು. ಯಾಕ್ ಬತ್ತಿ ಅಂತ ಕೇಳ್ದಲ್ಲ, ಈಗ ಗೊತ್ತಾಯ್ತಾ? ಆದ್ರೂ ನೀನ್ ಅಲ್ಗೆ ಸಡನ್ ಆಗಿ ಬರ್ಬಾರ್ದಾಗಿತ್ತು ರಾಜಿ. ಏ ಕೊಣಕ್ ಬೇಡ, ಸುಮ್ಕಿರು, ನಮ್ಗೇನ್ ಬೇಕೋ ಅದೇ ಆಯ್ತಲ್ಲ. ಅದೇನೋ ಸರಿ, ಅವಳೇ ದೇವ್ರ ಮೇಲೆ ಆಣೆ ಮಡ್ಗವಳು ಅಂದ್ರೆ ಅವಳ ಮಾತಿಗ್ ತಪ್ಪಕ್ಕಿಲ್ಲ. ಅದೇ ಅದೇ ನಮಗೂ ಬೇಕಾಗಿದ್ದು. ಆದ್ರೆ ನೀನ್ ಸಡನ್ ಆಗಿ ಬಂದ್ ನಿಂತಲ್ಲ, ನಾನು ನೀನು ಸರಿ ನಾಟಕ ಮಾಡ್ತಾ ಇದೀವಿ ಅಂತ ಅವಳೇನಾರ ತಿಳ್ಕೊತಾಳೇನೋ ಅಂತ ನಂಗೆ ದಿಗ್ಲಾಗಿತ್ತು. ನಿನ್ಗೆ ಯಾವಾಗ್ಲೂ ಅವಳು ನಿನ್ ಬಗ್ಗೆ ಏನ್ ಅನ್ಕೊಂತಾಳೆ ಅನ್ನೋದ್ರ ಬಗ್ಗೆ ಯೋಚನೆ ಅಲ್ಲ. ಹಂಗಲ್ವ ಕಣಮ್ಮೆ, ಅವನ್ ವೇಳೆ ಅವಳೇನಾದ್ರು ಮಾತು ಬದಲಾಯಿಸಿ ಈ ಮಾತುಕತೆಗೆ ನೀನೇನ್ ಬರೋದ್ ಬೇಡ. ನಿನ್ ದಯೆ ಇಲ್ಲದೆ ಮಗಳ ಮದ್ವೆ ನಾನು ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರೆ ಪುಣ್ಯ, ಹಂಗಾಗ್ಲಿಲ್ಲ. ಈಗ ನಮ್ಮ ಮುಂದಿನ ಹೆಜ್ಜೆ ಮಾತುಕತೆಗೆ ನಾವು ಕುಂತ್ಕೊಳ್ಳೋದು. ಏನ ನಾವ ಅಂದ್ರೆ ನೀನು ಬರ್ತೀಯಾ? ನಾನಿಲ್ದೆ ಹೆಂಗಯ್ಯ? ನೀನು ಒಬ್ನೇ ಹೋದ್ರೆ ನಿನ್ ತಲೆ ಕೆಡ್ಸ್ಬಿಡ್ತಾರೆ, ನಾನು ಬರ್ತೀನಿ ನಡಿ. ಇದ್ರ ಬಗ್ಗೆ ನಾವು ಅವಳು ತಾವ್ ಏನು ಮಾತಾಡಿಲ್ವಲ್ಲ. ಇಲ್ಲ ರಜೆ, ಅವಳು ಒಪ್ಪಕ್ಕಿಲ್ಲ. ಒಪ್ಪಕ್ಕಿಲ್ಲ ಅಂದ್ರೆ ನೀನು ಹೋಗ್ಬೇಡ, ಈಗ್ಲಿಂದಾನೆ ಅವಳು ಜುಟ್ಟಿಟ್ಕೊಳ್ಳೋ ಆಟ ನಾನು ಆಡ್ತೀನಿ. ಹಂಗಲ್ಲ ರಜೆ, ನೀನ್ ಮಾತಾಡ್ಬೇಡ ಸುಮ್ಕಿರಯ್ಯ, ಇಬ್ರು ಹೋಯ್ತಾ ಇದೀವಿ ಅಟಯ್ಯ. ಏನ ಕೌ, ಎಲ್ಲ ಒಂಟಿರಂಗೈತ? ಏನಾಯ್ತ ಕೌ, ದಿಢೀರ್ ಸುಮ್ಕ ಆಗೋದ್ರಲ್ಲ. ಏನಿಲ್ಲ ಕಂಡ್ಲ. ಬಾಬು, ಏನಾಯ್ತು ಅಂತ ನೀನಾದ್ರೂ ಹೇಳು ಬಾಬು. ಅವಳೇ ಏನಿಲ್ಲ ಅಂತ ಹೇಳೋದ್ಲಲ್ಲ. ಇಬ್ರು ಏನ ಮಾತಾಡ್ಕೊತಿದ್ರಿ, ಒಂದೆಡ್ಗೆ ಸುಮ್ಕ ಆಗೋದ್ರಲ್ಲ. ಸರಿ ಸರಿ ಅಕ್ಕ ಬಾ, ಹಸ್ವಾಗ್ತೈತೆ, ಅನ್ನ ಬಿಡ್ಸು. ಏ ಟೇಬಲ್ ಮೇಕೆ ಐತೆ, ಹಾಕೊಂಡು ತಿನ್ನೋಗು. ನೀವ್ ಕುತ್ಕೊಳ್ಳಿ ಬಾ. ಅದು ಮ್ಯಾಚ್ ಮುಗಿದ್ಮೇಲೆ ಸುಮಾ ಕಾಲೇಜಿಗೆ ಬರ್ತಾಳೆ ಅಂತ ಅನ್ಕೊಂಡೆ, ಆದ್ರೆ ಕಾಲೇಜಲ್ಲಿ ಎಲ್ಲೂ ಕಾಣಿಸಿಲ್ಲ, ಅದಕ್ಕೆ ಮನೆಗೆ ಬಂದು ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಕಂಗ್ರಾಚುಲೇಷನ್ ಸುಮಾ, ಆನ್ ಯುವರ್ ಫಸ್ಟ್ ವಿಕ್ಟ್ರಿ. ಥ್ಯಾಂಕ್ ಯು ಸರ್. ಲಾಂಗ್ ವೇ ಟು ಗೋ, ಈ ಸಲ ಕಪ್ ಗೆಲ್ಲೇಬೇಕು. ಶೋರ್ ಸರ್. ನೀವೇನಾದ್ರೂ ಕಾಲೇಜ್ ಸ್ಪೋರ್ಟ್ಸ್ ಕಮಿಟಿಲಿ ಇದ್ದೀರಾ? ಮನೆಗೆ ಬಂದು ವಿಶ್ ಮಾಡ್ತಿದ್ದೀರಲ್ಲ. ಹಾಗಲ್ಲ, ಆಕ್ಚುಲಿ ನಂಗೂ ಸ್ಪೋರ್ಟ್ಸ್ಗೂ ತುಂಬಾನೇ ದೂರ, ಬಟ್ ನಮ್ ಕಾಲೇಜ್ ಗೆದ್ದಿದೆ ಅಂದಾಗ ಎನ್ಕರೇಜ್ಮೆಂಟ್ ಕೊಡೋದು ನಮ್ ಕರ್ತವ್ಯ ಅಲ್ವಾ? ಹೌದಕ್ಕ, ಮುರಳಿ ಸರ್ ತುಂಬಾನೇ ಎನ್ಕರೇಜ್ ಮಾಡ್ತಾರೆ, ಆದ್ರೆ ಪಾಪ ಅವ್ರನ್ನ ಎನ್ಕರೇಜ್ ಮಾಡೋಕೆ ಯಾರೂ ಇಲ್ಲ. ಏನು ಅಕ್ಕ ಅಂದ್ರೆ, ಅವ್ರನ್ನೂ ಯಾರಾದ್ರೂ ಎನ್ಕರೇಜ್ ಮಾಡಿದ್ರೆ ಅವರು ಇದೇ ತರ ಯಾವ್ದಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇರ್ತಿದ್ರು ಅಂತ ಹೇಳಕ್ ಬಂದೆ ಅಷ್ಟೇ. ಟೈ ತಲಟೆ ಒಸಿ ಬಾಯ್ ಜಾಸ್ತಿ ಅಷ್ಟೇ. ಗೊತ್ತಮ್ಮ, ಕಾಲೇಜಲ್ಲೂ ಹೀಗೆ. ಹೂ, ನಾನು ಮತ್ತೆ ಸ್ನೇಹಕ್ಕ ಸ್ವಲ್ಪ ಹೀಗೆ.
ಆದ್ರೆ ನಮ್ ಸಹನಾಕ ಮಾತ್ರ ಸಿಕ್ಕಾಪಟ್ಟೆ ಸೈಲೆಂಟ್. ಅದು ಗೊತ್ತು. ನಮ್ಮಕ್ಕ ಸೈಲೆಂಟ್ ಆಗಿದ್ರು ನಮ್ಮಿಬ್ರಿಗಿಂತ ಅವಳೆ ಗಟ್ಟಿಗಿತ್ತು. ಯಾರ ಹತ್ರ ಹೇಗ್ ನಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು. ಅಮ್ಮ ನಿಮ್ಮ ನೋಡಿದ್ರೆ ನಂಗೆ ಹೆಮ್ಮೆ ಆಗತ್ತೆ ಅಮ್ಮ. ಒಬ್ಬರೇ ಮೂವರನ್ನು ಬೆಳೆಸಿದೀರಾ. ನಿಜವಾಗ್ಲು ನಿಮ್ಮ ಮೇಲೆ ನಂಗೆ ತುಂಬಾನೇ ಗೌರವ ಇದೆ. ಅಯ್ಯೋ ಇದೆಲ್ಲ ದೊಡ್ಡ ಮಾತು ಕಣಪ್ಪ. ತಾಯಿಯಾಗಿ ಮಕ್ಕಳನ್ನ ಸಾಕೋದು ಎಮ್ಮೆ ಸ್ಯಾನ, ಅದು ನಮ್ ಕರ್ತವ್ಯ ಅಲ್ವೇ. ಆದ್ರೂ ನೀವ್ ನಿಮ್ ಮಕ್ಕಳನ್ನ ಬೆಳೆಸಿರೋ ರೀತಿ, ಎಸ್ಪೆಷಲಿ ಸಹನಾ ಅವರು, ಈ ಕಾಲದಲ್ಲಿ ಈ ತರ ಅವ್ರನ್ನ ನೋಡೋದು ಬಹಳ ಅಪರೂಪ. ಅವತ್ ನಾನು ಹಸ್ಕೊಂಡು ಬಂದಾಗ ಅವರು ಊಟನ ನನಗೆ ಕೊಟ್ರು, ಅದಕ್ಕೆ ದುಡ್ಡು ಕೂಡ ತಗೊಳ್ಳಿಲ್ಲ ಅವರು. ಅಯ್ಯೋ ಸರ್, ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀರಲ್ಲ, ನಮ್ಮ ಅಕ್ಕನ ಹೋಗ್ಲಕ್ ಬೇರೆ ರೀಸನ್ಗಳೇ ಇಲ್ವಾ? ನೋಡಿ ಅಕ್ಕ, ನಿಮಗ್ ಮಾತ್ರ ಅಲ್ಲ, ನಿಮ್ ಜಾಗದಲ್ಲಿ ಯಾರೇ ಹಸ್ಕೊಂಡ್ ಬಂದಿದ್ರು ಹಾಗೆ ಮಾಡಿರ್ತಿದ್ರು. ಈಗ ನೀವು ಊಟ ಮಾಡ್ಕೊಂಡು ಹೋಗಕ್ ಬಂದ್ರ ಅಥವಾ ಬರೀ ವಿಶ್ ಮಾಡಿ ಹೋಗಕ್ ಬಂದ್ರ? ಈ ಮಿಸ್ ನಾಗ ಜನ ಕಮ್ಮಿ ಆಗೋದೇ ಇಲ್ವಲ್ಲ. ಇವಳೇನು ಓದ್ಕೊಂಡು ಹಿಂಗ್ ನಾಚ್ಕೊಂಡ್ ನಿಂತವಳೆ? ಅಣ್ಣ, ಅತ್ತಿಗೆ ಇನ್ನು ಟೇಷನ್ ಇಂದಾನೆ ಬಂದಿಲ್ವ ಹೆಂಗೆ? ಅವಳಿಗೇನ ಸಂಸ್ಥೆ ಬಂದು ಅಲ್ಲೇ ಏನ ಉಳ್ಕೊಂಡ್ಬಿಟ್ಲ ಹೆಂಗ್ಲ? ಅಡೋ ಅತ್ತಿಗೆ ಇಸೇದಾಗೆ ನಾವು ಪಕ್ಕ ಹೇಳೋದು ಕಷ್ಟನೇಯ. ಅತ್ತಿಗೆಯವ್ರ ಅಕ್ಕನ ತಮ್ಮಕ್ಕೆ ಒಳ್ಳ ಸಾನ, ಇವ್ರಿಗೆ ಏನ್ ಬೇಕೋ ಕೇಳುವ. ಮೂರ್ ಪ್ಲೇಟ್ ಏನಾದ್ರೂ ಕೊಡಿ, ಜೊತೆಗೆ ನಿಮ್ ಅಕ್ಕ ಅಲ್ಲ ತಂಗಿ, ತಂಗಿಯಲ್ಲಿ ತಂಗಿ. ಸಿದ್ದೇಶ್, ಏನೋ ಸ್ಪೆಷಲ್ ಆಗಿ ಆರ್ಡರ್ ಮಾಡ್ತಿರೋ ಆಗಿದೆ. ಹಾಯ್ ಮಿಸ್, ನಿಮ್ ಬಗ್ಗೆ ಕೇಳ್ತಿದ್ದೋ. ನನ್ ಬಗ್ಗೆನಾ? ಏನಂತ? ಅದು ಎಲ್ಲೂ ಕಾಣಿಸಿಲ್ವಲ್ಲ, ಅದಕ್ಕೆ ಆಚೆ ಹೋಗಿದ್ರ? ಆಕ್ಚುಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಆ ಬಂಗಾರಮ್ಮನ ಮಗನ ಪೊಲೀಸ್ಗೆ ಹಿಡ್ಕೊಟ್ಟಿದ್ನಲ್ಲ, ಅದು ಅವನೇನಾ ಅಂತ ಸ್ವಲ್ಪ ಡೌಟ್ ಇತ್ತು. ಆದ್ರೆ ಈಗ ಅದೆಲ್ಲ ಯಾಕೆ, ಎಲ್ಲ ಕ್ಲಿಯರ್ ಆಗಿದೆ. ನೀವ್ ಹೇಳಿ, ನೀವೇನ್ ತಗೋತೀರಾ? ಏನ ಕೊಡಿ ಅಕ್ಕ, ಇವ್ರು ಪಲಾವ್ ಕೊಡಿ. ಒಂದ್ ವಡೆ ಕೊಡಿ ಅಕ್ಕ. ನೀನ್ ವಡೆ ಕೊಡು, ಪಲಾವ್ ನಾನ್ ಬಡಿಸ್ತೀನಿ. ಇದೇನಣ್ಣ ಅನ್ನದಲ್ಲಿ ಸಂದೇಶ ಬಂದೈತೆ. ಲೇ, ಇದ್ರ ಏನ್ ಬರ್ತಿತ್ತು ಓದ್ಲ? ಸಂಜೆ 4 ಗಂಟೆಗೆ ಬಾವಿ ಕಟ್ಟೆ ಹತ್ತಿರ ಬನ್ನಿ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಎಂತಣ್ಣ,
ಬಾವಿ ಕಟ್ಟೆಗೆ ಬರ್ಬೇಕಂತೆ. ಎಂತ ವಿಷಯ! ನಾರಿ ನಾರಿ ನಾನೇನು ಚಂದ ನಾರಿನಿ, ಕರಿ ನಾನೇ ನಾನೇ, ತಂದಿರಾನೆ ತನ್ನ ನಾನ ನನ್ನ ನಾನೇ, ತಂದಿ ನಾನೇ ತಾನೇ ತಾನೇ. ಮದ್ವೆ ಆದಾಗ್ಲೂ ಹಿಂಗೆ ಆಶೀರ್ವಾದ ಮಾಡಿದ್ರು, ಒಳ್ಳೇದಾಗ್ಲಿ ಅಂತ. ಆದ್ರಾಗ ಗತ್ತಲ್ಲಿ ಎಲ್ಡು ಕಾಲ ನೆಲ ಕೂರಿ ಗುಂಡ್ಕಲ್ಲಂಗ್ ನಿಂತಿದ್ ವ್ಯಕ್ತಿ ಈಗಿಂಗೆ ಇದಕ್ ಕಾರಣ ಯಾರು ಅಂತ ನಿಮಗೂ ಗೊತ್ತಲ್ವಾ? ಮದ್ವೆಯಲ್ಲಿ ನಾನು ಆಶೀರ್ವಾದ ತಗೊಳ್ಳುವಾಗ ಮೌನವ್ರ ಮೇಲೆ ಎಷ್ಟು ಮರ್ಯಾದೆ ಇತ್ತೋ ಇಲ್ಲಿವರೆಗೂ ಅದು ಒಂದು ಚೂರು ಕಡಿಮೆ ಆಗಿಲ್ಲ. ನಾನು ತಪ್ಪುಗಳನ್ನ ಮಾಡಿರಬಹುದು, ಆದ್ರೆ ಅದು ಯಾವುದು ಬೇಕು ಅಂತ ಮಾಡಿರೋದಲ್ಲ. ಮಾಡಿದ್ರೆ ನಾನು ಇಲ್ಲಿವರೆಗೂ ಬಂದು ನಿಂತ್ಕೋತಿರ್ಲಿಲ್ಲ. ನಡೆದಿದ್ದಿಲ್ಲ ಅತ್ತೆ ನಿಮ್ಮ ಹತ್ರ ಹೇಳ್ತಾರೆ ಅಂತ ನನ್ ಗೊತ್ತು. ಆಸ್ಪತ್ರೆಯಲ್ಲಿ ಅಮ್ಮ ಅಂತ ಸ್ಥಿತಿಯಲ್ಲಿ ಇರಬೇಕಾದ್ರೆ ನನಗೆ ಅವ್ರ ಮುಂದೆ ಏನು ಮಾತಾಡಕ್ ಆಗ್ಲಿಲ್ಲ. ಅಮ್ಮ ಮುಖ್ಯನೋ ಹೆಂಡತಿ ಮುಖ್ಯನೋ ಅನ್ನೋ ಪ್ರಶ್ನೆಗೆ ಏನೇ ಉತ್ತರ ಕೊಟ್ರು ಅದು ತಪ್ಪಾಗುತ್ತಲ್ವಾ ಮಾವ? ನನ್ನ ಜಾಗದಲ್ಲಿ ಕಂಟಿನ್ ಇದ್ದ ಅಂತಕೊಳ್ಳಿ ಅತ್ತೆ, ಅವನೇ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾನೆ? ಅವನ ಪ್ರೀತಿ ಮದುವೆಯಾಗೋ ಹುಡುಗಿನೇ ಇದ್ರು ಅವನೇ ಮುಖ್ಯ ಅಂತ ಹೇಳ್ತಾನಲ್ವಾ ಅತ್ತೆ? ಇದಕ್ಕೆ ಹೆಂಗ್ ಒಪ್ಕೊಳಕಾಯ್ತದೆ ಅಳಿ ಅಂದ್ರೆ? ನನ್ನ ಮುಖ್ಯವಾದ ಕಾಳಜಿನೇ ನನ್ನ ಮಗಳ ಮನೆಯಾಗ ಹೆಂಗ್ ಸುಖವಾಗಿರ್ತಾಳೆ ಅನ್ನೋದು. ನೀವಿಂಗೆ ನಿಮ್ಮ ಅವ್ವಂಗೆ ಎದುರುಕಂಡೇ ಇದ್ರೆ ಮುಂದೊಂದ್ ದಿವಸ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕಿಲ್ಲ ಅಂತ ಹೆಂಗ್ ನಂಬದು? ನಿಮ್ಮನ್ ಹೆಂಗ್ ನಂಬ್ಲಿ? ಈಗ ನಾನು ಹೊಸನ ಮನೆ ಕರ್ಕೊಂಡು ಹೋದ್ಮೇಲೆ ಒಂದೇ ಒಂದ್ಸಲ ಹೊಸಗೆ ಏನಾದ್ರೂ ತೊಂದ್ರೆ ಆಯ್ತು ಅಂತ ಗೊತ್ತಾದ್ರೆ ನಿಮ್ಗೆ ಏನನ್ಸುತ್ತೋ ಅದನ್ನ ಮಾಡಿ ಅತ್ತೆ. ಪ್ಲೀಸ್ ಅತ್ತೆ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡಿ. ನನ್ನ ಹೊಸನು ಒಂದಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅತ್ತೆ. ಕುಮಾರಿ ವಸುನ್ಕರ್, ನೋಡ್ರಜೆ ಕಾಡಿನ ಹೆಂಗಾರ ಮಾಡಿ ಹೋಗಿ ಕಳಿಸ್ಬಿಡು. ನಾನು ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾರೆ, ಈ ಸಿ ಅವನು ಗೊತ್ತಾದ್ರೆ ತೊಂದರೆ ಆಗೋಯ್ತದೆ. ಅಯ್ಯೋ ಅದೆಂಗೆ ದಿಢೀರಂತ ಹೋಗೋನದು? ಏನು ಇನ್ನುವ ಗಂಡ ಹೆಂಡ್ರು ಮಾತುಕತೆ ಮುಗ್ದಿಲ್ವೇ? ಸಾನೆ ವರ್ಷಗಳಾಯ್ತು ನೀವಿಬ್ರುವೇ ಹಿಂಗ ರೊಮ್ಯಾನ್ಸ್ ರೊಮ್ಯಾನ್ಸ್ ಆಗಿ ಮಾತಾಡ್ಕೊಳ್ಳೋದನ್ನ ನೋಡಿ. ಅವಾಗೆಲ್ಲ ಬಾವ ಕಾಸ್ ಕೊಟ್ಟು ಪಿಕ್ಚರ್ ಕಳ್ಸರು,
ಆವಾಗ ಶುರು ಆಗಿದ್ದು ಈ ಅಭ್ಯಾಸ. ಇಲ್ಲಿ ಗಂಟ ಬಂದು ನಿಂತೈತೆ. ಅಲ್ಲಿಗೆ ನೀವಿಬ್ರು ಲವ್ ಮಾಡ್ಕೊಂಡಿದ್ರೆ ನನ್ನ ಜೀವನನು ಚಂದಾಗಿರ್ತೈತೆ ಅಂತ ಆಯ್ತು. ಲೇ ಕಾಳಿ, ಹೇಳಕ್ಕು ಈ ಪುಟ್ಟಕ್ಕನ ಮಗಳ ಬಗ್ಗೆ ನಿನ್ನ ಅಭಿಪ್ರಾಯ ಏನ್ಲ? ಅಯ್ಯೋ, ರಾಕ್ಷಿಸಿಕೊಳಕ್ಕು ಏ ಸ್ನೇಹ ಅಲ್ಲ ಕಣ್ಲ, ಮತ್ತೆ ಸಹನ. ಸಹನನ ಮೊದ್ಲು ಹೇಳ್ಬಾರ್ದೆ ನಾಕು. ಮೈಸೂರು ಕಳ್ಸು ಅಂದ್ರೆ ಈಸಿ ಆಗ್ತಾ ಸೀರು. ಅವ್ನ ಮನ್ಸಕ್ ಏನೈತೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಅದ್ಯಾಕೊಳ ಆತ್ರ ಗುಡ್ತ ನಂಗ್ ಆಡ್ತೀಯಾ? ನುಲ್ದಿ ಸಾಕು, ಯೋಳ್ಲ. ಇದ್ಯಾಕೋ ಹಿಂಗ್ ದುಡಿನ ಅಂತ ಕೇಳ್ತಿದ್ಯಾ? ಓ, ಇದನ್ನಯ್ಯ ಬಾಬ ನಿನ್ ತಾವ ಗುಸುಗುಸು ಅಂತ ಮಾತಾಡ್ತಾ ಇದ್ದಿದ್ದು. ಅರ್ಥ ಆಯ್ತು, ಅರ್ಥ ಆಯ್ತು. ಏನ್ ಅರ್ಥ ಆಯ್ತಲ್ಲ? ಅವಳು ಹೆಂಗಿದ್ರುವೆ ಈ ಮನೆ ಸೊಸೆ ಆಗ್ಬಿರೋಳು. ಅದನ್ನ ನಂತ ತಿರುಗಿಸಿ ಮುರುಗಿಸಿ ನನ್ನ ಅಭಿಪ್ರಾಯ ಕೇಳ್ತಿದ್ರ ಅಲ್ವೇ? ಅಜ್ಜಿ, ನಂಗೆ ಹೇಳಿಲ್ವಾ? ಏ ನುಲ್ದಿ ಸಾಕು, ಕುಂದ್ಕೊಳ್ಳ. ಏನ್ ವಿಚಾರ ಮಾತಾಡ್ತಿದ್ರಿ? ನನ್ ಮದ್ವೆ ಐಸೇನಾ? ನಿನ್ ಮದ್ವೆ ವಿಷಯನೆ. ಅದಿರ್ಲಿ ಲೇ ಕಾಳಿ, ಬಾಳ ಹಿಂದೆ ನಿಮ್ ಬಾಬಾ ಮೈಸೂರಿನಾಗೆ ಒಂದ್ ಸೈಟ್ ತಕೊಂಡಿದ್ರು, ಅದನ್ನಾಗೆ ಏನೋ ಒಂದ್ ಸಣ್ಣ ಕಿರಿಕ್ ಆಗೈತೆ. ನೀನ್ ಹೋಗಿ ನೋಡ್ಕೊಂಬಾರ್ಲ? ನಾನೇ ಯಾಕೋ ಅದಕ್ ಬಾಬಾನೇ ಹೋಗ್ಬೋದಲ್ವಾ? ನನಗೇನ್ ಗೊತ್ತಾಯ್ತು, ಹೊಸ ಕೈಯಲ್ಲೂ ಕಾಣ್ತಾ ಇಲ್ಲ. ಕಂಟಿನ ಹೊಸನ್ ಕರ್ಕೊಂಡು ಆಚೆ ಹೋಗಿರ್ಬೋದು. ಅವಳು ಅವನ ಬಗ್ಗೆ ಕಾಪದಾಗವಳು ಅಂತ ಕಂಟಿ ತಾನೆ ಬೇಸರ ಮಾಡ್ಕೊಂಡಿಲ್ಲ. ಸಮಾಧಾನ ಮಾಡಕ ಆಚೆ ಹೋಗಿರ್ಬೋದು. ಕುಮಾರಿ, ನನ್ ಫೋನ್ ತಕಮ್ಮ. ಅವನು ಫೋನ್ ಹೋಯ್ತಾ ಇಲ್ಲ. ಮತ್ತೆ ಹೊಸಗೊಂದ್ಸಲ ಕಾಲ್ ಮಾಡಿ ನೋಡಿ. ಅವಳಿಗೂ ಫೋನ್ ಹೋಯ್ತಾ ಇಲ್ಲ. ಅದೇ ಏಳ್ಸಲ ಬಂಗಾರ ಅವರಿಬ್ರು ಒಟ್ಟಿಗೆ ಆಚವ್ರ ಅಂತ ಅನಿಸ್ತಾ ಇತ್ತ. ಫೋನ್ ಮಾಡಿ ಮನೆ ಬರಕ್ ಹೇಳ್ದ. ನಾನ್ ಬರೋಷ್ಟಲ್ಲಿ ಹುಸನ್ನ ಹೊರ ಕರ್ಕೊಂಡೋದ್ನ ನನಗೂ ಹೇಳಿಲ್ವಲ್ಲ. ಅವರೇ ಬರ್ತಾರೆ, ಅಲ್ಲಿ ಗಂಟ ಕಾಯುಮ. ಅವ್ರ ಒಬ್ರಿಗೆ ನಾನು ಅಟ್ಕ ಮಾಡಕ್ ಬರೋದು, ನಾನು ಮಾಡ್ತೀನಿ. ಅಯ್ಯೋ, ಅಮ್ಮವ್ರಿಗೆ ಹೆಂಗಿ ಹೇಳಿ ವಸು ಅಕ್ಕ ಕಂಠಿ ಸಾಹೇಬ್ರ ಜೊತೆಗೆ ಹೋಗಿಲ್ಲ ಅಂತ. ಬಸು ಅಕ್ಕ ತಾನು ಏನೋ ಮಾಡ್ತೀನಿ ಅಂತ ಕೋಪದಾಗ ಹೇಳ್ತಿದ್ರು. ಈಗ ಮನ್ಯಾಗೂ ಇಲ್ಲ, ಎಲ್ಲೋದ್ರು ಏನೋ. ಅಣ್ಣ, ಅತ್ತಿಗೆ ಅತ್ತಿಗೆ ಬಂದ್ರು. ಅವ್ರು ಬಂದು ಕೂಡ್ಲೆ ಮ್ಯಾಟ್ರಿಗೆ ಬರುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಗೆ ಅಲ್ವಾ. ಅದಕ್ಕೆ ಅವ್ರಿಗೆ ತಕ್ಕನಾಗೆ ನೀನ್ ಮಾತಾಡ್ಬೇಕು ಆಯ್ತಾ?
ಅದಕ್ಕೆ ತಕ್ಕಂಗೆ ಅಂದ್ರೆ ಅಂದ್ರೆ ಅವ್ರಾಗಿ ಅವರೇ ಬಂದು ನಾನ್ ಚೀಟಿ ಕೊಟ್ಟಿದ್ದೆ ಅದಕ್ಕೆ ನೀವು ಬಂದ್ರಿ ಅಂತ ಅವ್ರು ಹೇಳಕ್ ಆಗಕ್ಕಿಲ್ಲ. ಆದಷ್ಟು ನಿನ್ನಿಂದನೇ ಮಾತು ಶುರು ಆಗ್ಲಿ ಅಂತ ಕಾಯ್ತಾ ಇರ್ತಾರೆ ಕನ್ನಡ. ಓ ಹಂಗ, ಸರಿ ಸರಿ, ಭಯ ಪಡ್ಬೇಡ, ಆಲ್ ದ ಬೆಸ್ಟ್. ಮುಗಿಸಿ ಬಾ, ಹೋಗ್ಬಾ. ಸರಿ, ಆಲ್ ದ ಬೆಸ್ಟ್ ಕನ್ನಡ. ಏನೆಲ್ಲ ಮಾಡ್ತಿದ್ಯಾ? ಹುಲಿ ಅಲ್ವಾ, ಅದಕ್ಕೆ ಹುಲಿ ತರ ಕೂತ್ಕೊಂಡು ನೋಡ್ತಾ ಇದೀನಿ. ಈ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ ಹುಲಿ ಅಂತೆ. ಹಂಗೆ ಕುಂತಿದ್ದೆ, ಹಿಡಿದು ಬೋನಿಗೆ ಹಾಕ್ಬಿಡ್ತೀನಿ. ಏನದೇ ಶ್ರೀ, ಸುಮ್ನೆ ಬಂದ್ರ ಅಥವಾ ಏನಾದ್ರೂ ಕೆಲ್ಸ ಇತ್ತಾ? ಕಳ್ಳಿ, ಕರ್ದಿದ್ದೆ ನೀನು ಸುಮ್ಕೆ ಬಂದ್ರ ಅಂತಿದ್ದೀರವಿ. ವಾ, ಪ್ರೀತಿ ನೋಡಕ್ಕೆ ಸಂಕೋಚ, ಅದಕ್ಕೆ ಹಿಂಗ್ ಕೇಳ್ತಾವಳೆ. ಒಂದ್ ಕೆಲ್ಸ ಇತ್ತು, ಒಬ್ರೇನೋ ಹೇಳ್ಬೇಕು ಬಾ ಅಂದಿದ್ರು. ಹೌದಾ? ನಾನು ಯಾರೋ ಒಬ್ರನ್ನ ನೋಡಕ್ಕಂತಾನೆ ಬಂದಿದ್ದೀನಿ, ಆದ್ರೆ ಅವ್ರು ಇವತ್ ಸಿಕ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಸಿಕ್ಕಲ್ಲ, ಪಕ್ಕ ಸಿಕ್ತಾರೆ. ಹಾಗಂತೀರಾ? ಅಕ್ಕ, ನೀನ್ ಇಲ್ಲಿ ಬರೋದು ಸ್ನೇಹ ಅಕ್ಕಂಗ್ ಗೊತ್ತಿದ್ದ ಹೇಗೆ? ಇಲ್ಲ ಕಣವಿ, ಶ್ರೀ ಜೊತೆ ಏನೋ ಮಾತಾಡ್ತಿದ್ದಾಳೆ. ಅದೇನ್ ಕತೆನೋ ಏನೋ, ಇಲ್ಲಿಂದ ಏನೋ ನೆಟ್ ಕೇಳಿಸ್ತಾನೂ ಇಲ್ಲ, ಆದ್ರೆ ಅವ್ರು ಸಿಕ್ಕಾಪಟ್ಟೆ ಆಟ ಆಡಿಸ್ತಿದ್ದಾರೆ ನನ್ನ. ಯಾರು? ಅದೇ ಆ ದೊರೆ. ಲೇ ಹುಲಿಯಪ್ಪ, ಅತ್ತಿಗೆ ಅಣ್ಣನೇ ದೊರೆ ಅಂತ ಏನನ್ನ ಗೊತ್ತಾಗೋತ ಹೆಂಗ್ಲ? ದೊರೆನಾ? ಹ್ಮ್. ನಂಗ್ ಯಾಕೋ ಇವತ್ ಅವನ್ ಇಲ್ಲಿ ಬರ್ತಾನೆ ಅಂತ ಅನ್ಸ್ತಿದೆ ಶ್ರೀ. ಇವತ್ ಅವನಾಗ ಅವನೇ ಬಂದು ತಾನು ಯಾರು ಅಂತ ಹೇಳ್ಕೋಬಹುದು. ಅಂದ್ರೆ ದೊರೆ ನಾನೇ ಅನ್ನೋದನ್ನ ಒಪ್ಕ ಅಂತ ಸುತ್ತಿ ಬಳಸಿ ಹೇಳ್ತಾವಡ. ಇವತ್ ಅವ್ನ್ ನಂಗೇನಾದ್ರು ಸಿಕ್ಕಿದ್ರೆ ಮೊದ್ಲು ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಮೇಲೆ ಒಂದ್ ಎರಡ್ ಪ್ರಶ್ನೆ ಸರಿಯಾಗಿ ಕೇಳ್ತೀನಿ. ಏನೋ ಥ್ಯಾಂಕ್ಸ್? ಎರಡು ಪ್ರಶ್ನೆ ಏನಿರ್ಬೋದು? ನನ್ ಇಷ್ಟ ಪಡ್ತೀಯಾ? ಇಬ್ರು ಮದುವೆ ಆಗಮ್ಮ. ಶ್ರೀ ಏನು ಮಾತಾಡ್ತಾನೆ ಇಲ್ಲ, ಸುಮ್ನೆ ನಿಂತಿದ್ದೀರಾ? ಅಂದ್ರೆ ನಾನೇ ಮಾತಾಡ್ಬೇಕು ಅಂತೀರಾ? ಯಾವಾಗ್ಲೂ ನೀವೇ ಮಾತಾಡಿಸ್ತೀರಾ ಅಲ್ವಾ, ಅದಕ್ಕೆ ಇವಾಗ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ದೆ ಅಷ್ಟೆ. ನಾನಾಗ ನಾನೇ ಪಿರುತಿ ಒಳ್ಳಿ ಅಂತ ಕಾಯ್ತಾವಳ ಹೆಂಗೆ? ಗಂಡನ್ ಕಡೆಯವ್ರು ಬಂದಾಗ ನಾನು ನಿನ್ ಜೊತೆಯಾಗಿ ಬರ್ತೀನಿ ಕಣಯ್ಯ ಅಂದೆ. ಅದಕ್ಕೆ ಇವರು ಬೇಡ ಬೇಡ, ಪುಟ್ಟಕ್ಕೆ ಏನಾದ್ರು ಹೇಳ್ತಾಳೆ ಅಂದ್ರು. ಅದಕ್ಕೆ ನಿನ್ನ ಒಂದ್ ಮಾತು ಕೇಳ್ಕೊಂಡು ಹೋಗಮ್ಮ ಅಂತ ಬಂದೆ. ನಾನು ಇವ್ರ ಜೊತೆಯಾಗಿ ಬಂದ್ರೆ ನಿಂಗೇನು ತೊಂದ್ರೆ ಇಲ್ಲ ಅಲ್ವಾ ಪುಟ್ಟಕ್ಕ? ತೊಂದ್ರೆ ಇರಕ್ಕಿಲ್ಲ ಅಲ್ವಾ ಪುಟ್ಟಕ್ಕ? ಅದ್ ನನ್ ಗೊತ್ತೈತೆ, ನಾನು ಹೇಳ್ಲಿಲ್ವೇನಯ್ಯ ನಿನ್ಗೆ? ಅಲ್ಲ ಸ್ನೇಹ. ಸ್ನೇಹ ಎಲ್ಲಿ? ಅವಳ ನೋಡ್ಕೊಂಡು ನಾಲ್ಕ ಮಾತಾಡ್ಸವ ಅಂತ ಬಂದೆ. ಈಗ ಬರ್ಲಿ, ಹೆಂಗ್ ಮಾತಾಡ್ಸಲ್ ನಾನು ನೋಡ್ತೀನಿ. ರಾಜವ್ವ ಬ್ಯಾಡ, ಅವಳು ಬಂದ್ ನೋಡಿರೆ ಸಿಟ್ ಮಾಡ್ಕೆತಾಳೆ.
ನೀವ್ ಒಳ್ಳಿ ಗಣ್ಣವ್ರ ಬಂದ್ಮ್ಯಾಕೆ ನೀವ್ ಬರೀವ್ರಂತೆ. ಅದ್ಯಾಕಂಗ್ ದಿಗಲ್ ಬೀಳ್ತೆ ಪುಟ್ಟಕ್ಕ? ನನ್ನಿಂದ ಏನು ತೊಂದ್ರೆ ಆಗಕ್ಕಿಲ್ಲ. ಅವಳು ಸಿಟ್ ಮಾಡ್ಕತ್ತಾಳೆ ಅಂದ್ರೆ ಅವಳಗೋಸಿ ಬುದ್ಧಿ ಇವಳು. ಈ ಮನೆಗೆ ನೀನೆ ತಾನೆ ಹಿರಿಯ ಹೆಂಗ್ಸು. ನಾಲ್ಗೆನ್ ತೆಗ್ದು ಕೊಲೆಯಕ್ಕೆ ಏನಾದ್ರು ಮೊಣಗ್ಬಿಟ್ಟಿದ್ಯಾ? ಮಗಳಿಗೆ ಬುದ್ಧಿ ಹೇಳೋದು ನಿನ್ ಕರ್ತವ್ಯ. ಎಲ್ಲವಳು ಅವಳು ಆಚ್ಕೋಗೋಳೆ. ಬರ್ಲಿ ಬರ್ಲಿ, ಅವಳು ಬಂದ್ಮ್ಯಾಕೆ ಮಾತಾಡ್ಕೊಂಡೆ ಹೋಯ್ತೀನಿ. ಪುಟ್ಟಕ್ಕ ಸರ್ಬತ್ ತಕಂಬ. ಅಣ್ಣಯ್ಯ ನೀನೇ ಇಲ್ಲಿ? ಸ್ನೇಹ, ರೋಡಲ್ಲಿ ನಿನ್ ಗಾಡಿ ಕಾಣಿಸ್ತು, ಅದಕ್ಕೆ ಬಂದೆ. ನೀ ಮೆಸ ಇವರು ನಿಮ್ ಪರಿಚಯನಾ? ಹ್ಞೂ ಶ್ರೀ, ಒಡ ಹುಟ್ಟೆ ಇದ್ರು ಇವರೇ ನಂಗೆ ಅಣ್ಣಯ್ಯ. ಅದು ಸ್ನೇಹ, ವಸುನ ಹುಡ್ಕೊಂಡು ಬಂದೆ. ವಸುನ? ಅವರು ಅವ್ರ್ಯಾರು? ನನ್ನ ಹೆಂಡತಿ. ಯಾಕೆ ಅತ್ತಿಗೆ ಎಲ್ಲಿ ಹೋದ್ರು? ಅದು ನಾನೀಗ ಅತ್ತೆ ಮನೆಯಿಂದ ಬರ್ತಾ ಇದ್ದೀನಿ ಸ್ನೇಹ, ಅಲ್ಲಿ ಬಸ್ಸು ಇಲ್ಲ ಅಂತ ಗೊತ್ತಾಯ್ತು. ಎಲ್ಲಿ ಹೋಗಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಸ್ನೇಹ. ಅವ್ರ ಮನೇಲೆಲ್ಲ ಅಣ್ಣ ಜೊತೆ ಇದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವಳು ಅಣ್ಣನ ಜೊತೆಲೂ ಇಲ್ಲ. ಎಲ್ಲಿ ಹೋಗಿರ್ಬೋದು? ಬಾಣೆಯ ಹುಡ್ಕಣ. ಹಲೋ, ಬಂದೆ. ಏನಾಯ್ತು ಸ್ನೇಹ, ಯಾರು ಕಾಲ್ ಮಾಡಿದ್ದು? ಆ ರಾಜೇಶ್ವರಿ ಮತ್ತೆ ಗೋಪಾಲ ಮನೆಗೆ ಬಂದಿದಾರಂತೆ. ಅವ್ವ ಬೇರೆ, ಒಬ್ಳೆ ಇದ್ದಾಳೆ. ಮೆಸೋ ನೀವ್ ಒಳ್ಳೆ, ಸಾರ್ಗೆ ಏನ್ ಸಹ ಬೇಕೋ ನನ್ ಜೊತೆಗೆ ಇದ್ ಮಾಡ್ತೀನಿ. ನೀವ್ ಒಳ್ಳೆ ಮೆಸೋ, ಬೇಕಾದ್ರೆ ಹುಡ್ಕಕ್ಕೆ ನಮ್ಮ ಹುಡುಗರನ್ನು ಬಳಸ್ಕೊತೀನಿ. ಏನ್ ಸರ್? ನೀನ್ ಹೊರಡು ಸ್ನೇಹ. ಶೋರ್ ಅಣ್ಣಯ್ಯ, ನಾನ್ ನೋಡ್ಕೋತೀನಿ. ನೀನ್ ಹೊರಡು ಸ್ನೇಹ. ಸರಿ ಅಣ್ಣಯ್ಯ, ಬರ್ತೀನಿ. ಬೇಗ ಹೋಗೋಣ.